ಒಬ್ಬ ವಾಡೆ ದಾಸಿಗೆ ಇಷ್ಟು ರೊಕ್ಕ ಯಾರು ಕೊಟ್ಟಾರ, ಯಾಕೆ ಕೊಟ್ಟಾರಂತ ನನಗೆ ಡೌಟ್ ಬರ್ಲಿಕ್ಕತ್ತದ. ಶಿಶು ಹತ್ಯೆ ಆಗಿದೆಲ್ಲಿ? ಅಮ್ಮ, ಆ ದೇವ್ರೆ ನಿಮ್ಮನ್ನು ಕಳಿಸ್ಯಾನ. ಈ ಲಗ್ನ ನಿಲ್ಲಿಸ್ಲಿಕ್ಕೆ ದಾರಿ ಏನು ಅಂತ ಕೊರಗ್ಲಿಕ್ಕೆ ಹತ್ತಿದ್ವಿ. ಗೌರಿ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ವಾಡೆಗೆ ಸೊಸೆ ಆಗ್ತಿದ್ದಾಳಂತ ನಿಮ್ಗೆ ಭಾಳ ಚಲೋ ಗೊತ್ತದ. ಮಮ್ಮಿ ಬರ್ದೆ ನೀ ಲಗ್ನ ಆಗಂಗಿಲ್ಲ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು. ಆಯ್ತು ಹೇಳ್ರಿ, ಈ ಮಾತನ್ನ ಯಾರ ಮುಂದೆ ಹೇಳಬೇಕು? ನಾ ಹೇಳ್ತೀನಿ. ನೀ ಇನ್ನೂ ಮರ್ತಿಲ್ಲ, ಬರೇ ನನಗ ಕೇಳಿಸ್ತದ ಅಂತ ಅನ್ಕೊಂಡಿದ್ದಳು, ನಿನಗೂ ಕೇಳಿಸ್ಲಿಕ್ಕತ್ತದ. ಇಷ್ಟು ವರ್ಷ ಆದ್ರೂ ನಾ ಅದನ್ನ ಮರ್ತಿಲ್ಲವ. ಆ ಕೆಲಸ ಮಾಡ್ಲಿಕ್ಕೆ ಒಪ್ಕೊಂಡಿದ್ದು ಇದ ಜಾಗದೊಳಗೆ ಹೌದಿಲ್ಲೋ, ಆಕೆ ಹತ್ಕೋತ ಕೂತಿದ್ದು ಇಲ್ಲೇ ಹೌದಿಲ್ಲೋ. ಏನೆಲ್ಲ ನಡೆದೋಯ್ತು, ಇದೆಲ್ಲ ಆಗಿದ್ದು ನಮ್ಮ ಕೈಲ ಅನ್ಸುತ್ತೆ. ಈಗ ಖರೆ ಅದವ, ವಾಡೆಯದೊಳಗೆ ಯಾವ ಕಾಲಕ್ಕೂ ನಡಿಲಾರದ್ದು ನಮ್ಮ ಕಾಲದಾಗ ನಮ್ಮ ಕೈ ಒಳಗೆ ನಡೆದು ಹೋತು. ಚಲುವಿ, ಅವತ್ತು ಅದನ್ನು ಬಿಟ್ರೆ ನಮಗ ಬ್ಯಾರೆ ದಾರಿನ ಇರ್ಲಿಲ್ಲ. ನಾ ಮಾಡಿದ್ದು ಸರಿನೋ ತಪ್ಪೋ ನನಗ ಅರ್ಥ ಆಗವಲ್ದು. ಹಿಂದೆಲ್ಲ ನೆನೆಸ್ಕೊಂಡು ಹಿತ್ಲಲ್ಲ ಹತ್ರು ಅಂತ ಗಾದೆ. ಈಗ ಇದರಿಂದ ಏನೂ ಪ್ರಯೋಜನ ಇಲ್ಲ, ಆದದಾಗೋಯ್ತು, ಅದನ್ನಲ್ಲಿಗೆ ಬಿಡಿ. ಇದ್ರಲ್ಲಿ ನಿಮ್ ಸೊಸೆದು ಏನು ತಪ್ಪಿಲ್ಲ, ಅವ್ರಿಗೆ ಶಿಕ್ಷೆ ಆಗ್ಬಾರ್ದು. ಮುಂದೆ ಏನ್ ಮಾಡ್ಬೇಕು ಅದನ್ನ ನೋಡೋಣ. ಇದಕ್ಕಿರೋದು ಒಂದ ದಾರಿ, ಗಿರಿಜವ್ವೇ ಬರ್ಬೇಕು. ಎಲ್ಲ ಇತ್ಯರ್ಥ ಆಗ್ಬೇಕು. ಗಿರಿಜವ್ವೆ ಬಂದ್ರ ಈ ಲಗ್ನ ನಿಲ್ತದ, ನಿಲ್ಲಿಕ್ಕೆ ಬೇಕು. ಚಲುವಿ, ಹೆಂಗಾರ ಮಾಡಿ ಆಕಿನ್ನ ಲಗುನ ಕರೆಸವ. ಇಲ್ಲ ಅಂದ್ರ ನೀ ಅವತ್ತು ಮಾಡಿದಷ್ಟೆಲ್ಲ ಉಪಕಾರ
ಇವತ್ತ ಕೈ ಬಿಟ್ರ ಹೊಳಗ ಹುಣಸಿ ಹಣ್ಣು ತೇಲ್ ಹೋದಂಗ ಹೋಗ್ತದ. ಅದಕ್ಕ ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೇನೆ. ಚಲವಿ, ನಿನಗೆ ಎಷ್ಟು ರೊಕ್ಕ ಬೇಕು ಹೇಳು, ನಾ ಕೊಡ್ತೀನಿ. ಅಯ್ಯ, ಒಂದು ಸಾತಿನ ದುಡ್ಡಿನ ಆಸೆಗೆ ಬಲೆ ಬಿತ್ತು, ಕೆಟ್ಟದ್ ಸಾಕು ರಾಧಕ್ಕ ಸಾಕು. ಈಗ ನನ್ನ ಹತ್ರ ಇರೋ ಆಸ್ತಿ ನನ್ನ ನಾಯಿ ತಿಂದು ನೀರು ಕುಡಿತಾ ಇದೆ. ನಂಗೆ ದುಡ್ಡು ಬೇಡ, ನಂಗೆ ದುಡ್ಡು ಬೇಡ. ನೋಡಿ, ಆ ಗಿರ್ಜಾ ಬೈ ಕಾಲು ಹಿಡಿದಾದ್ರೂ ಆಕೆ ಕರ್ತಿರ್ತೀನಿ. ನೀವೇ ಹೆದರಬೇಡಿ, ನೀವು ಹೆದರಬೇಡಿ. ಅವರಿಬ್ರ ಮುಂದೆ ಈ ಮಾತು ಹೇಳಿದ್ರೆ ಸಾಕ್ದಾದ? ಅವರಿಬ್ರ ಮುಂದೆ ಈ ಮಾತು ಹೇಳ್ಬೇಕ ಯಾಕ? ಅದೆಲ್ಲ ಗೊತ್ತಿಲ್ಲ, ಆದ್ರೆ ಇವತ್ತಿಂದ ಮದ್ವೆಯವರೆಗೂ ಈ ಮಾತನ್ನ ಹೇಳ್ತಾ ಬಾ. ನಂದಿನಿ ಅಕ್ಕವ್ರ ಮನೆಗೆ ಬಂದೇ ಬರ್ತಾ ಅನ್ನೋ ನಂಬಿಕೆ ಇದ್ದು. ಆತು, ಹೇಳ್ತೀನಿ. ನೀ ನನ್ನ ಮಾತನ್ನು ಒಪ್ಪಿದ್ದಕ್ಕೆ ತುಂಬ ಥ್ಯಾಂಕ್ಸ್ ದಾದಾ. ಹೇ ಸಾಗರ್, ಏನ್ ಮಾಡ್ಲಿಕ್ಕತ್ತಿ? ಗಂಗಾ ಬಾ, ಹೋಗೋಣ. ಸಾಗರ, ಒಂದ್ ನಿಮಿಷ. ಸೂರಜ್ ಅಣ್ಣಂಗೆ ಇನ್ ಒಂದ್ ಮಾತು ಹೇಳೋದಿತ್ತು. ಸತ್ಯ ಗೊತ್ತಿದ್ದು ಹೇಳ್ತಿದ್ರೆ ನಮ್ ತಪ್ಪಾಗ್ತು. ಅದೇನ್ ಹೇಳ ಗಂಗಾ? ಸೂರಜಣ್ಣ, ಈ ಮಾತು ತಗೊಳ್ಳೋದು ಬಿಡೋದು ನಿನಗ್ ಬಿಟ್ಟಿದ್ದು. ನೀನ್ ಗೌರಿ ನಂಬಿದ್ದೆ, ನಂಬೇಡ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಏನಾದ್ರೆ ಒಂದ್ ಮಾತ್ರ ಸತ್ಯ ಸೂರಜಣ್ಣ, ನಿನ್ ಗೌರಿನ ಮದ್ವೆ ಆದ್ರೆ ಖಂಡಿತ ನೆಮ್ಮದಿಯಿಂದ ಇರೋದಿಲ್ಲ. ಗಂಗಾ, ಏನ್ ಮಾತಾಡ್ಲಿಕ್ಕತ್ತಿ ನೀನು? ಸೂರಜಣ್ಣ, ನನ್ ಮದ್ವೆ ನಿಲ್ಸು ಅಂತ ಹೇಳ್ತಿಲ್ಲ, ಆದ್ರೆ ಗಂಗಾ ನಿನ್ ಬಹಳ ಅತಿ ಆತು. ಒಬ್ರು ನಂಬಿಕೆ ಕೆಡ್ಸೋದು ತಪ್ಪಾಗ್ತದ. ಬಾ ಹೋಗೋಣ. ನಂಬಿದ ದೇವ್ರ ಕೈ ಕೊಟ್ರ ನಮ್ಮ ಗತಿ ಏನು? ನಾಯಕನಾದವನು ಧೈರ್ಯ ಕುಂದದ್ರ ಹಿಂದಿನ ಸೇನಾಪಡೆಯನ್ನ ಮುನ್ನಡೆಸೋರು ಯಾರು? ಅಲ್ಲ, ನೀನ ಹಿಂಗಾದ್ರ ನಮ್ಮಂತವ್ರ ಪಾಡೇನು? ಏನಾತ ಗೌರಿ, ಯಾಕೆ ಹಿಂಗ ಹೆದರ್ಲಿಕ್ಕತ್ತಿ? ನೀನ ಹಿಂಗ್ ಕೈ ಚೆಲ್ಲಿ ಕೂತ್ರ ಹ್ಯಾಂಗ ಹೇಳ? ಅಲ್ಲ, ಅಂತದ್ದೇನಾತ ಅಂತಾರ ಹೇಳ. ಅವಳು ಯಾರೋ ಚೆಲ್ವಿ ಅಂತೆ. ಚೆಲ್ವಿ? ಅದೇ, ನಿನ್ ಮೇಲೆ ರೇಗ್ ಹೋದ್ಲಲ್ಲ ಅವಳು. ಅವಳು ಯಾವ್ದೋ ಕಾಲದಲ್ಲಿ ವಾಡೆಗೆ ದಾಸಿ ಆಗಿದ್ಲಂತೆ, ಇವಾಗ ಇಲ್ಲಿ ಬಂದು ಕೂತಿದ್ದಾಳೆ. ಬರ್ಲಿ ಬಿಡು, ಲಗ್ನದ ವ್ಯಾಳ್ಯಾದೊಳಗ ಹಳೆಯ ದಾಸಿಯರು ಬಂದ್ರ ಚಲನ ಆಗ್ತದ. ಲಗ್ನದ ಕೆಲಸ ಕಾರ್ಯರ ನೋಡ್ಕೊಂಡು ಹೋಗ್ತಾರ. ಇಲ್ಲಿ ಬಂದಿರೋ ಮುದ್ಕಿಗೆ ಗಿರಿಜವ ಇರೋ ಜಾಗ ಗೊತ್ತಂತೆ, ಅದಕ್ಕೆ ಅವಳನ್ನ ಕಳಿಸಿ ಆ ಗಿರಿಜವೇನಲ್ಲಿ ಕರೆಸ್ಕೋತಾರಂತೆ. ಗಿರಿಜವೇನ್ ಕರೆಸಿ ಈ ಮದ್ವೆ ನಿಲ್ಸಿದೆ ಅವ್ರ ಪ್ಲಾನು. ಆದ್ರೆ ಮದ್ವೆಗೆ ಮುಂಚೆ
ಗಿರಿಜವ್ವ ಇಲ್ಲಿ ಬರಬಾರ್ದು. ಗಿರಿಜವ್ವ ಯಾರು ಮತ್ತ ಅವ್ರು ಬಂದ್ರ ಲಗ್ನ ಹೆಂಗ್ ನಿಂದಿರ್ತದ? ಹೇಳಪ್ಪ ಏನದು? ಸೂರಜ್, ಯಾಕೆ ಹಿಂಗೆ ಹಿಂದೆ ಮುಂದೆ ನೋಡ್ಲಿಕತ್ತಿ? ಏನಾರ ಹೇಳದಿದ್ರ ಹೇಳ್ಬಿಡು. ನಿನ್ನ ಜೋಡಿ ಬಹಳ ಹೊರಟಾಗಿ ನಡ್ಕೊಂಡಿದ್ದೆ, ನಿನ್ನ ಮನಸ್ಸಿಗೆ ನೋವು ಕೊಟ್ಟೆ, ಅದಕ್ಕೆ ನಾ ಈಗ ಅನುಭವಿಸ್ಲಿಕತ್ತೇನಪ್ಪ. ಪಪ್ಪ ಪ್ಲೀಸ್ ಹಿಂಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವಾಗ ನಿಮ್ಮ ಜೋಡಿ ನಾ ಹೆಂಗೆ ನಡ್ಕೊಂಡಿದ್ದೆ ಅಂತ ನನಗೆ ಭಾಳ ಚಲೋ ನೆನಪದ. ಅದಲ್ದ ನಾ ಏನು ತಪ್ಪು ಮಾಡಿದ್ನೋ ಅದ್ರದ್ದೆಲ್ಲ ಅರಿವಾಗ್ಯದ. ಅವಾಗ ನಿಮ್ಮ ಜೋಡಿ ಹೊರಟಾಗಿ ನಡ್ಕೊಂಡಿದ್ದೆ ಅಂತ ಈಗ ನಾ ಸಾರಿ ಕೇಳಂಗಿಲ್ಲ, ಯಾಕಂದ್ರೆ ನೀವು ನಮ್ಮ ಪಪ್ಪ ಇದ್ದೀರಿ. ನಿಮಗೆ ಯಾವತ್ತೂ ಮಕ್ಕಳ ಮ್ಯಾಗ ಅಸಮಾಧಾನ ಇರಂಗಿಲ್ಲ. ಅದಲ್ದ ನಮ್ಮ ದಿಕ್ಕು, ದೆಸೆ, ನಮ್ಮ ಜೀವ ಎಲ್ಲ ನೀವ ಪಪ್ಪ. ನಮಗೆ ನಿಮ್ಮ ಮೇಲೆ ಯಾವತ್ತೂ ಬೇಜಾರಾಗಿಲ್ಲ, ಮುಂದೆ ಬೇಜಾರು ಆಗಂಗೂ ಇಲ್ಲ. ಈ ಮಾತನ್ನ ನಿಮ್ಮವು ಕೇಳಬೇಕಾಗಿತ್ತು. ನಿನ್ನ ಗುಣನ ಬಹಳ ಮೆಚ್ಕೋತಿದ್ಲು. ಈಗ ನನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ಲಿಕ್ಕತ್ತದಪ್ಪ, ಹೆಮ್ಮೆ ಆಗ್ಲಿಕ್ಕತ್ತದ. ನನಗ ಆನಿ ಬಲ ಬಂದಂಗಾತು. ಇದನ್ನೆಲ್ಲ ನೋಡ್ಲಿಕ್ಕೆ ನಿಮ್ಮವು ಇರಬೇಕಾಗಿತ್ತು. ಪಪ್ಪ ನಾನು ನಿಮ್ಗೆ ಇನ್ನೊಂದು ಮಾತು ಹೇಳೋದದ. ಹೇಳಪ್ಪ, ನೀನು ಈ ವಾಡಗೆ ಹಿರಿ ಮಗ ಇದ್ದಿ, ನೀ ಏನು ಹೇಳ್ತೀಯೋ ಅದ ನಡೀತದ. ಆದ್ರೆ ಈ ಮಾತನ್ನ ನೀವು ಅಜ್ಜಿ ಇಬ್ರು ಇದ್ದಾಗ ಹೇಳೋದದ, ಬರ್ತೀರಲ್ಲ? ಆತ ನಡಿ, ಅವನ ಮುಂದೆ ಹೇಳು. ಏನಪ್ಪ ಮಗನ ಜೋಡಿಲೇ ಕರ್ಕೊಂಡು ಬಂದ್ಬಿಟ್ಟಿ, ಏನಂತಾನ ವರ? ಸೂರಜ್ ನಿಮ್ ಜೋಡಿ ಏನೋ ಮಾತಾಡ್ಬೇಕಂತ ಅದಕ್ಕೆ ನನ್ನ ಕರ್ಕೊಂಬಂದ. ಹೌದಾ? ಏನಪ್ಪ ವರಮಹಾಶಯ, ನಿನ್ ಲಗ್ನಕ್ಕೆ ಏನೇನು ಬೇಕೋ ಕೇಳು, ಎಲ್ಲ ಕೊಡಿಸ್ಬಿಡ್ತೇನೆ. ಹ್ಞೂ, ಸೂರಜ್ಗೆ ಏನ್ ಬೇಕಾಗಿದೆ ಅಂತ ನಾವು ಕೇಳಿಲ್ಲ, ಬಳುವಳಿಯಾಗಿ ಏನ್ ಕೊಡ್ಲಿ ಅಂತ ಅವ್ರ ಮಾವನು ಕೇಳಿಲ್ಲ. ಪಾಪ ನಮ್ಮನ್ನ ಈ ಪರಿಸ್ಥಿತಿ ಹಿಂಗಿರ್ಬೇಕಾದ್ರ ಅವ್ರಾರ ಏನ್ ಕೇಳ್ತಾರೆ ಹೇಳ್ರಿ? ಬಿಡಪ್ಪ, ನಮ್ಮ ಸೂರಜ್ಗವರು ಗೌರಿ ಅಂತ ಹೆಣ್ಣ ಕೊಡ್ಲಿಕ್ಕತ್ತಾರಿಲ್ಲೋ ಅಂದ್ಮೇಲೆ ಇದ್ರಕ್ಕಿಂತ ಇನ್ಯಾವ ದೊಡ್ಡ ಹುಡುಗರ ಬೇಕು ಹೇಳಿ ಇವಂಗ? ಅದು ಖರೇನವ, ಅವ ಇದುವರೆಗೂ ಏನು ಕೇಳಿರಲಿಲ್ಲ, ಈ ಕೇಳ್ಲಿಕ್ಕತ್ತಾನ. ಕೇಳಿ ತಗೋರಿ, ಹೇಳಪ್ಪ ನಿನಗೇನು ಬೇಕು? ಆಗಲಿ ಬಿಡು, ಕೇಳಪ್ಪ ನಿನಗೇನು ಬೇಕು ಕೇಳು. ಅಜ್ಜಿ ನನ್ನ ಲಗ್ನದ ಹೊತ್ತಿಗೆ ಮಮ್ಮಿ ಮನೆಯಾಗಿರಬೇಕು, ತನ್ನ ಕೈಯಾರಿ ಹಾಕಿ ತಾಳಿ ಕೊಟ್ರನ ನಾವು ಅದು ತಾಳಿ ಕಟ್ಟೋದು. ಮೊಮ್ಮಗನ ನೀನು ವಾಡದ ಸಂತಾನ ಅನ್ನೋದನ್ನ ನಿರೂಪಿಸ್ಬಿಟ್ಟಿ ನೋಡು. ಏನೇ ಆಗ್ಲಿ ನಂಗೆ ಅದೆಲ್ಲ ಗೊತ್ತಿಲ್ಲ. ಆ ವೇಳೆದಾಗ ನೀವು ಯಾರು ನಂಗೆ ಒತ್ತಾಯಿಸುವಂಗೂ ಇಲ್ಲ, ಮಮ್ಮಿ ಬಂದ್ರ ಲಗ್ನ ಇಲ್ಲ ಅಂದ್ರೆ ಇಲ್ಲ. ಇದೇನಪ್ಪ ಸೂರಜ್ ಹಿಂಗ ಹೇಳಿಕತ್ತಿ? ನಿಮ್ಮ ಮಮ್ಮಿ ಏನು ವಸ್ತುನ ಕಿರಾಣಿ ಅಂಗಡಿಗೆ ಹೋದ್ ಕೂಡಲೇ ತರಲಿಕ್ಕೆ?
ಕಿಡ್ನಾಪ್ ಮಾಡಿದ್ರು ಯಾರು ಅಂತಾನು ಗೊತ್ತಿಲ್ಲ, ಅವ್ರ ಮನಸ್ಥಿತಿ ಏನು ಅಂತಾನು ಗೊತ್ತಿಲ್ಲ. ಇವತ್ತು ಅವ್ ಹೇಳಿಕತ್ತಾರ ಲಗ್ನ ದಿವಸ ನಿಮ್ಮ ಮಮ್ಮಿ ಬರ್ತಾಳ ಅಂತ. ಪಪ್ಪ ನಂಗೆ ಅದೆಲ್ಲ ಗೊತ್ತದ, ಅರ್ಥನೂ ಆಗ್ತದ. ಅದನ್ನೆಲ್ಲ ಬಿಡ್ರಿ, ನನಗೆ ಮಮ್ಮಿ ಬೇಕು ಅಷ್ಟ, ಇಲ್ಲಾಂದ್ರೆ ನಂಗೆ ಲಗ್ನನ ಬೇಡ. ಏನಪ್ಪ ಇದು, ನೀ ಹಠಕ್ಕೆ ಬಿದ್ದು ನಾ ಲಗ್ನ ಆಗ್ಲಿಕ್ಕೆ ಒಲ್ಯ ಅನ್ನೋದು, ಅವ್ವ ಕೈಯಾಗ ತಾಳಿ ಇಟ್ಟರನ ನಾ ತಾಳಿ ಕೊಡ್ತೀನಿ ಅನ್ನೋದು, ಹಿಂಗೆಲ್ಲ ಮಾಡಿದ್ರ ಗೌರಿ ಗತಿ ಏನಾಗಬೇಕಪ್ಪ? ಒಂದು ಸಲ ಹಸಿಮಣಿ ಮೇಲೆ ಕೂತವ್ರನ್ನ ಮೇಲೆ ಇಳಿಸಿದ್ದಾತು, ಇನ್ನೊಮ್ಮೆ ಅಂತ ಕೆಲಸ ಆಗಬಾರದು. ನೋಡಪ್ಪ, ನಿಮ್ಮವ್ವ ಇಲ್ಲೇ ಅಡಿಗೆ ಮನಿ ಒಳಗಿದ್ರ ಕರಿಸ್ ಬಿಡ್ಬೋದಿತ್ತು, ಈಗ ಆಕಿನ ಹೆಂಗ ಕರೆಸೋದು ಹೇಳು, ಅದೆಲ್ಲ ನಮ್ ಕೈ ಒಳಗ ಎಲ್ಲದ ಹೇಳು. ಅದ್ ನಂಗೆಲ್ಲ ಗೊತ್ತಿಲ್ಲ ಅಜ್ಜಮ್ಮ, ನಮ್ಮ ಅವ್ನ ಕರ್ಸೋದು ನಿಮ್ ಕೈಯಾಗದ. ಯಾಕೆ ಗೌರಿ, ಗಿರಿಜೀವೇ ನಿನಗೆ ಗೊತ್ತಿದ್ದಾರ? ಯಾರವರು? ನನಗೆ ಗಿರಿಜವೇ ಗೊತ್ತಾ? ಗಿಡಕ್ಕೆ ನಿಂಗ್ ಭೂಮಿ ಗೊತ್ತಾ ಅಂತ ಕೇಳ್ದಾಗಾಯ್ತು. ಹಂಗಾದ್ರೆ ಗಿರಿಜವ್ವ ಯಾರು ಮತ್ತೆ ಅವರು ನಿನಗೇನಾಗ್ಬೇಕು? ತಿಳಿಯುತ್ತೆ, ಎಲ್ಲ ತಿಳಿಯುತ್ತೆ. ಗಿರಿಜವ್ವೆ ಯಾರು, ಅವಳಿ ವಾಡೆಗೆ ಏನಾಗ್ಬೇಕು ಅನ್ನೋ ಸತ್ಯ ಎಲ್ರಿಗೂ ತಿಳಿಯುತ್ತೆ. ಆದ್ರೆ ಅದಕ್ಕೆ ಈ ಮದುವೆ ಆಗ್ಬೇಕು, ಅದಾಗೋವರೆಗೂ ನಾನ್ ಬಿಡಲ್ಲ. ಗೌರಿ ನೀ ಯಾರು? ನಿನಗೆ ಈ ಬೇಕಿಲ್ಲದ ಲಗ್ನ ಯಾಕೆ ಬೇಕಾಗ್ಯದ? ನಿನ್ನ ಉದ್ದೇಶರೇ ಏನು? ನಿನಗ ಮತ್ತೆ ಈ ವಾಡ್ಯಕ್ಕೂ ಮೊದಲು ಏನಾರ ಸಂಬಂಧ ಇತ್ತನು? ಈ ಮನೇಲಿರೋರ್ಗೆ ಈ ವಾಡೆ ಮೇಲೆ ಎಷ್ಟು ಹಕ್ಕಿದ್ಯೋ ಅದರ ಅರ್ಧ ಹಕ್ಕು ನನಗೂ ಇದೆ. ಈ ವಾಡೆ ನಂದು. ನೋಡ್ತಾ ಇರು, ನಾನು ಈ ವಾಡೆನ ಹೇಗೆ ನನ್ನ ಹತೋಟಿಗೆ ತಗೋತೀನಿ ಅಂತ. ಇನ್ನೇನ ಕಾಲ ಬರ್ತಾ ಇದೆ, ಅವಮಾನ ಕೌಮಾನ ನೋವಿಗೆ ನೋವು, ಹಿಂಸೆ ಹಿಂಸೆ, ಕೊಲೆ ಕೊಲೆ, ಇದೆಲ್ಲ ಒಂದೊಂದಾಗಿ ಇಂಚಿಂಚು ಸಾಲ ತೀರೋಕೆ ಕಾಲ ಬರ್ತಾ ಇದೆ. ಅದಕ್ಕೆ ಈ ಗೌರಿ ಇಲ್ಲಿ ಬಂದಿರೋದು.